ನೇಟಿವ್ನೆಸ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿದ್ದೀನ ಸಿಹಿ ಕುಂಬಳಕಾಯಿ ಪಾಯಸವನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಹಣ್ಣಾಗಿರ್ತಕ್ಕಂಥ ಚಿನ್ನದ ಬಣ್ಣ ಇರ್ತಕ್ಕಂಥ ಸಿಹಿ ಕುಂಬಳಕಾಯಿಯನ್ನು ತಾಂಡಿದ್ದೀನಿ. ನೀವು ಹಸಿರು ಕುಂಬಳಕಾಯಲ್ಲೂ ಸಹ ಮಾಡ್ಬೋದು. ಇದು ಆದರೆ ಎಷ್ಟು ದಿನ ಇಟ್ಟರೂ ಕುಂಬಳಕಾಯಿ ಕೆಡೋದಿಲ್ಲ. ನಾನಿವತ್ತು ಅರ್ಧ ಹೋಳು ಕುಂಬಳಕಾಯಿಯನ್ನು ತಾಂಡು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡಿ ಅದರೊಳಗಿರ್ತಕ್ಕಂಥ ತಿರುಳು ಮತ್ತು ಬೀಜವನ್ನೆಲ್ಲ ತೆಗೆದು ಅದನ್ನು ಇನ್ನೂ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕುಂಬಳಕಾಯಿನ ವಾಯು ಅಂತ ಕೆಲವರು ತಿನ್ನೋದಿಲ್ಲ, ಆದರೆ ಇದರಲ್ಲಿ ಅತಿ ಹೆಚ್ಚು ಎ ವಿಟಮಿನ್ ಇರೋದ್ರಿಂದ ಇದು ಕಣ್ಣಿಗೂ ಒಳ್ಳೆಯದು, ಅದರ ಜೊತೆಗೆ ಹೆಚ್ಚು ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಕುಂಬಳಕಾಯಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುತ್ತೆ. ಈ ಕುಂಬಳಕಾಯಲ್ಲಿ ನಾವು ಪಾಯಸ ಅಲ್ಲದೇ ಖಾರದ ಪಲ್ಯವನ್ನು ಸಹ ಮಾಡ್ಬೋದು. ಅದು ರೊಟ್ಟಿ ಜೊತೆಗೆ ಚಪಾತಿ ಅಥವಾ ದೋಸೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಈಗ ನಂದು ಕುಂಬಳಕಾಯಿ ಎಲ್ಲ ಸಣ್ಣ ಸಣ್ಣ ಹೋಳುಗಳಾಗಿ ಹಚ್ಕೊಂಡಿದ್ದಾಯಿತು. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಟ್ಲನಷ್ಟು ಕಡಲೆ ಬೀಜವನ್ನು ಹುರ್ಕೋತಾ ಇದ್ದೀನಿ. ಕಡಲೆ ಬೀಜವನ್ನು ಹುರ್ಕೊಂಡ ನಂತರ ಅದನ್ನು ಒಂದು ಪುಡಿ ಮಾಡಿ ಇಟ್ಕೋಬೇಕು. ಆ ನಂತರ ಅದೇ ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಆ ನೀರು ಕಾಯ್ದ ನಂತರ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹೋಳುಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಾಲು ಗಂಟೆ ಅದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಪಾಯಸಕ್ಕೆ ಬೇಕಾಗಿರ್ತಕ್ಕಂಥ ತೆಂಗಿನಕಾಯಿನ ನಾನು ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಪಾಯಸಕ್ಕೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈಗ ಕಾಲು ಗಂಟೆ ಆದ ನಂತರ ನೋಡ್ರಿ, ನಾನೀಗ ಮುಚ್ಚಳವನ್ನು ತೆಗೆದಿದ್ದೀನಿ. ಕುಂಬಳಕಾಯಿ ಚೆನ್ನಾಗಿ ಬೆಂದು ಎಲ್ಲ ಮೆತ್ತಗಾಗೈತೆ, ಆದರೆ ಇದು ಹಣ್ಣು ಕುಂಬಳಕಾಯಿ ಆಗಿರೋದ್ರಿಂದ ಸಿಪ್ಪೆ ಇನ್ನೂ ಸ್ವಲ್ಪ ಗಟ್ಟಿ ಐತಿ. ಆದ್ದರಿಂದ ನಾವೇನು ಮಾಡಬೇಕು, ಸಿಪ್ಪೆ ಗಟ್ಟಿ ಇದ್ದರೆ ಸಾರು ಮಸಿಯ ಕೋಲಲ್ಲಿ ಅದನ್ನು ಸ್ವಲ್ಪ ಮಸಿಬೇಕು. ಹಾಗೆ ಒಲೆ ಮೇಲೆ ನಿಧಾನಕ್ಕೆ ಮಸಿಯ ಕೋಲಿಂದ ಚೆನ್ನಾಗಿ ಎಲ್ಲ ಮಸ್ತ್ರೆ ಅದು ಸಹ ಬೆಂದೋಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಟ್ಲು ಕಡಲೆ ಬೀಜದ ಪುಡಿಯನ್ನು ನಾನು ತಗೊಂಡಿದ್ದೀನಿ. ಒಂದು ಬಟ್ಲು ಬೆಲ್ಲವನ್ನು ತಗೊಂಡಿದ್ದೀನಿ. ಬೆಲ್ಲದ ಬದಲಿಗೆ ನೀವು ಸಕ್ಕರೆಯನ್ನು ಹಾಕಬಹುದು, ಆದರೆ ಸಕ್ಕರೆ ಬೆಲ್ಲದಷ್ಟು ರುಚಿಯನ್ನು ಕೊಡೋದಿಲ್ಲ. ಒಂದು ಬಟ್ಲಿನಷ್ಟು ತೆಂಗಿನಕಾಯಿ ತುರಿ, ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ. ಒಂದು ಚಿಟಿಕೆಯನ್ನು ಬೇಕಾದರೆ ಉಪ್ಪನ್ನು ನೀವು ಸೇರಿಸ್ಕೋಬೋದು. ಅದಕ್ಕೆ ಈಗ ಫಸ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕೀರಿದ್ರೆ ಬೆಲ್ಲ ಎಲ್ಲ ಕರಗುತ್ತೆ. ಆ ಬೆಲ್ಲ ಕರಗಿದ ನಂತರ ನಾವು ತೆಂಗಿನಕಾಯಿ ತುರಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಅದೆಲ್ಲ ಅದು ಚೆನ್ನಾಗಿ ತಿರುವುದಷ್ಟು ಅದು ಕುಂಬಳಕಾಯಿ ಜೊತೆಗೆ ಚೆನ್ನಾಗಿ ಬೆರೆತು ಒಳ್ಳೆ ರುಚಿ ಕೊಡುತ್ತೆ. ಈ ತೆಂಗಿನಕಾಯಿ ತುರಿ ಆದ ನಂತರ ನಾವು ಒಂದು ಬಟ್ಲು ಕಡಲೆ ಬೀಜದ ಪುಡಿಯನ್ನು ಹಾಕತಾ ಇದ್ದೀವಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಂದರೆ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ತುಪ್ಪವನ್ನು ಹಾಕ್ಬೋದು. ಯಾಕಂದರೆ ಬೆಲ್ಲ ಹಾಕಿದ ಮೇಲೆ ತಳ ಒತ್ತುತ್ತೆ ಅಂತ, ತುಪ್ಪ ತಳ ಒತ್ತದಂಗಿರಲಿ ಅಂತ ತುಪ್ಪವನ್ನು ಹಾಕ್ಬೋದು. ಈಗ ಪಾಯಸ ರೆಡಿಯಾಗೈತೆ. ಇದನ್ನು ದೋಸೆ ಜೊತೆಗೆ ತಿನ್ಬೋದು. ದೋಸೆ ಜೊತೆಗೆ ತಿಂದರೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಅತೀ ಬೇಗ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬದಲಿಗೆ, ಕುಂಬಳಕಾಯಿ ಮನೇಲಿ ಏನಾದರೂ ಇದ್ದರೆ ಒಂದು ಕಾಲು ಗಂಟೆಯಲ್ಲಿ ಮಕ್ಕಳಿಗೆ ಸಿಹಿ ಇಷ್ಟಪಟ್ಟರೆ ಇದನ್ನು ಮಾಡಿಕೊಡ್ಬೋದು. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡು ಬರೀ ಪಾಯಸ ಥರನೇ ತಿನ್ನಬಹುದು. ನೋಡಿ ಈಗ ಬಟ್ಲಿಗೆ ಹಾಕಿದ್ದೀನಿ. ಈಗ ಒಂದು ರುಚಿಕರವಾದಂತಹ ಪಾಯಸ ರೆಡಿಯಾಗೈತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.